ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಒಂದು ರೀತಿಯಲ್ಲಿ ಪೀಕ್ಗೆ ಹೋಗ್ತಾ ಇದೆ ಅಂತ ಹೇಳಬಹುದು. ಎರಡೂ ದೇಶಗಳು ಆರ್ಭಟವನ್ನ ಮುಂದುವರಿಸ್ತಾನೆ ಇದೆ, ನಿಲ್ಲಿಸ್ತಾ ಇಲ್ಲ. ಇದೀಗ ರಷ್ಯಾ ಕೈಗೆ ಸಿಕ್ಕಂತಹ 158 ಯುಕ್ರೇನ್ ನಿರ್ಮಿತ ಡ್ರೋನ್ಗಳು ಏನಾದ್ವು? ರಷ್ಯಾ ಮೇಲೆ ಬಿಗ್ ಅಟ್ಯಾಕ್ಗೆ ಯುಕ್ರೇನ್ ಸಿದ್ಧವಾಗಿದ್ಯಾ? ಅಮೆರಿಕ ಸಿಗ್ನಲ್ ನೀಡಿದ ತಕ್ಷಣ ಯುಕ್ರೇನ್ ರಷ್ಯಾ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಮಾಡ್ತಿದ್ಯಾ? ಏನಾಗ್ತಾ ಇದೆ ರಷ್ಯಾ ಯುಕ್ರೇನ್ ಮಧ್ಯೆ ನೋಡೋಣ. ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲಿಸುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಬದಲಿಗೆ ಹಿಂಗೆ ಬಡದಾಡ್ಕೊಂಡು ಮತ್ತಷ್ಟು ಲಕ್ಷ ಜನರ ಜೀವವನ್ನು ತೆಗೆಯುವಂತಹ ಎಲ್ಲ ಸಾಧ್ಯತೆ ದಟ್ಟವಾಗಿದೆ. ಯಾಕಂತಂದ್ರೆ ಒಂದಿನ ರಷ್ಯಾ ದಾಳಿ ನಡೆಸಿದ್ರೆ ಮತ್ತೊಂದು ದಿನ ಯುಕ್ರೇನ್ ಇದಕ್ಕೆ ರಿವೆಂಜ್ ತೆಗೆದುಕೊಳ್ಳುತ್ತೆ. ಅದೇ ರೀತಿ ಇದೀಗ ರಷ್ಯಾ ವಿರುದ್ಧ ಯುಕ್ರೇನ್ ಸೇನೆ ರೊಚ್ಚಿಗೆದ್ದು ಸುಮಾರು 158 ಡ್ರೋನ್ ಹಾರಿಸಿತ್ತು ಎಂಬ ಆರೋಪವನ್ನ ಮಾಡಲಾಗಿದೆ. ಆದರೆ ಎಲ್ಲ ಡ್ರೋನ್ಗಳನ್ನ ಬಲಶಾಲಿ ರಷ್ಯಾ ಮಿಲಿಟರಿ ಏನ್ ಮಾಡ್ತು ನೋಡೋಣ. ರಷ್ಯಾದ ವಾಯುಪಡೆ ಯುಕ್ರೇನ್ನ 158 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಮಾಸ್ಕೋದಲ್ಲಿ 2, ಮಾಸ್ಕೋದ ಹೊರವಲಯದಲ್ಲಿ 9 ಮತ್ತು ಕುರ್ಸರ್ಕ್ ಪ್ರದೇಶದಲ್ಲಿ 46, ಬ್ರ್ಯಾನ್ಸ್ಕ್ನಲ್ಲಿ 34, ವೊರೋನೇಜ್ನಲ್ಲಿ 28, ಬೆಲ್ಗರೋಡ್ನಲ್ಲಿ 14 ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಹೀಗಂತ ಇನ್ಫಾರ್ಮೇಶನ್ ಕೊಟ್ಟವರು ರಷ್ಯಾದ ರಕ್ಷಣಾ ಸಚಿವಾಲಯ. ಡ್ರೋನ್ನ ಅವಶೇಷಗಳು ಬಿದ್ದ ಪರಿಣಾಮ ನಗರದ ತೈಲ ಸಂಸ್ಕರಣಾಗಾರದಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ಮಾಸ್ಕೋದ ಮೇಯರ್ ಸೆರ್ಗಿ ಸೊಬೆಯಿನಿನ್ ಮಾಹಿತಿ ನೀಡಿದ್ದಾರೆ. ವರ್ಷದ ಆರಂಭದಿಂದ ತೈಲ ಸಂಸ್ಕರಣಾ ಘಟಕ ಮತ್ತು ಟರ್ಮಿನಲ್ಗಳ ಮೇಲೆ ಪದೇ ಪದೇ ವೈಮಾನಿಕ ದಾಳಿಗಳನ್ನು ನಡೆಸುವ ಮೂಲಕ ಯುಕ್ರೇನ್ ರಷ್ಯಾಗೆ ಸಿಡ್ಡು ಹೊಡಿತಾ ಇದೆ. ಯುಕ್ರೇನ್ ಒಳಗೆ ಬಂದಿದ್ದಂತಹ ರಷ್ಯಾದ 11 ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಯುಕ್ರೇನ್ ವಾಯುಪಡೆ ತಿಳಿಸಿದೆ. ರಷ್ಯಾದ ಶೆಲ್ ದಾಳಿಯಿಂದಾಗಿ ಸುಮಿ ಪ್ರದೇಶದಲ್ಲಿ ಒಬ್ಬ ಮೃತಪಟ್ಟಿದ್ದು 4 ಗಾಯಗೊಂಡಿದ್ದಾರೆ. ಈಶಾನ್ಯ ಹಾರ್ಕಿವ್ನಲ್ಲಿಯೂ 5 ಗಾಯಗೊಂಡಿದ್ದಾರೆ. ಹೀಗಂತ ಸ್ಥಳೀಯ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನು ರಷ್ಯಾ ಪದೇ ಪದೇ ದಾಳಿ ನಡೆಸ್ತಾ ಇರುವಂತಹ ಪರಿಸ್ಥಿತಿ ಒಂದು ರೀತಿಯಲ್ಲಿ ತುಂಬ ಭಯವನ್ನು ಉಂಟು ಮಾಡ್ತಾ ಇದೆ. ಹೀಗಂತ ಯುಕ್ರೇನ್ ಸೇನೆಯ ಉನ್ನತ ಕಮಾಂಡರ್ ಅಲೆಕ್ಸಾಂಡರ್ ಸಿಸ್ಕಿ ಒಂದು ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಯುಕ್ರೇನ್ನ ಪೂರ್ವ ಭಾಗವನ್ನು ರಷ್ಯಾ ಗುರಿಯಾಗಿಸಿಕೊಂಡಿದೆ. ಅಲ್ಲಿನ ರಕ್ಷಣೆಗೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಷ್ಯಾ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಯುಕ್ರೇನ್ ಒಂದು ರೀತಿಯಲ್ಲಿ ದೊಡ್ಡ ಪ್ಲ್ಯಾನ್ ಅನ್ನು ಮಾಡಿದೆ. ಏನಾದರೂ ಅಮೆರಿಕ ಸಿಗ್ನಲ್ ಕೊಟ್ಟ ತಕ್ಷಣ ಯುಕ್ರೇನ್ ರಷ್ಯಾ ಮೇಲೆ ದೊಡ್ಡ ರೀತಿಯಲ್ಲಿ ದಾಳಿ ಮಾಡಲಿಕ್ಕೆ ತಯಾರಾಗುತ್ತೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಇದೀಗ ಹೊರಬಿದ್ದಿದೆ. ಅಷ್ಟಕ್ಕೂ ಯುಕ್ರೇನ್ ಹಾಗೆ ಅಮೆರಿಕ ಸೇರಿಕೊಂಡು ಏನ್ ಮಾಡ್ತಾ ಇದೆ ನೋಡೋಣ. ಯುದ್ಧ ಅಂತ ಅಂದ್ರೆ ಅದರಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ. ಯಾಕಂತ ಹೇಳಿದ್ರೆ ಯುದ್ಧ ಅಂತ ಹೇಳಿದ್ರೆ ನೆಮ್ಮದಿ ಅಂತೂ ಇರಲ್ಲ. ಒಂದು ದೇಶವನ್ನ ಅದೆಷ್ಟೋ ವರ್ಷಗಳು ಅಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಒಂದು ಯುದ್ಧ. ಯಾಕಂತ ಹೇಳಿದ್ರೆ ಈಗ ರಷ್ಯಾ ಯುಕ್ರೇನ್ ಯುದ್ಧ ಮಾಡಿ ಒಂದ್ವೇಳೆ ಆಯ್ತು, ಯುಕ್ರೇನ್ ಸೋಲ್ತು, ರಷ್ಯಾ ಗೆಲ್ತು, ಆದ್ರೆ ರಷ್ಯಾಗ ನೆಮ್ಮದಿ ಇದೆಯಾ? ಖಂಡಿತ ಇಲ್ಲ. ಬೇರೆ ಬೇರೆ ದೇಶಗಳಿಂದ ಏನಂತ ಹೇಳ್ತಾರೆ, ನಿರ್ಬಂಧವನ್ನ ಹೇರ್ತಾರೆ ರಷ್ಯಾದ ವಿರುದ್ಧ. ಒಂದು ರೀತಿಯಲ್ಲಿ ಒಂದು ಅಸಮಾಧಾನದ ಮಾತುಗಳನ್ನೇ ಹೇಳ್ತಾ ಇರ್ತಾರೆ. ರಷ್ಯಾ ಅಟ್ಯಾಕ್ ಮಾಡಿತು, ತುಂಬಾ ಜನರನ್ನು ಸಾಯಿಸ್ತು, ಕೊನೆಗೂ ಯುದ್ಧವನ್ನ ಗೆಲ್ತು, ಆದ್ರೂ ತುಂಬಾ ಜನರ ಒಂದು ಶಾಪ ಆಗಿರಬಹುದು, ಕಣ್ಣೀರಾಗಿರಬಹುದು, ಇದೆಲ್ಲದಕ್ಕೆ ಕಾರಣ ರಷ್ಯಾ ಕಾರಣವಾಗುತ್ತೆ. ಹಾಗಾಗಿ ಯುದ್ಧದಲ್ಲಿ ಗೆದ್ದವನು ಸೋತ ಅಂತ ಅರ್ಥ. ಸೋತವನು ಸತ್ತ. ಯಾಕಂತ ಹೇಳಿದ್ರೆ ಈಗ ಯುಕ್ರೇನ್ ನೋಡಿ ಸ್ನೇಹಿತರೆ, ಹೇಗಾಗಿದೆ ಯುಕ್ರೇನ್? ಅಲ್ಲಿ ಏನಾದ್ರೂ ಇನ್ನು ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಯುಕ್ರೇನ್ನ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಹೇಗಿದ್ದಂತಹ ದೇಶ ಹೇಗಾಯ್ತು ಅನ್ನುವಂತಹ ಒಂದು ಬೇಸರವಾಗುತ್ತೆ. ಹಾಗಾಗಿ ಅದಕ್ಕೆ ಹೇಳೋದು ಸೋತವರು ಸತ್ರು ಅಂತಾನೆ ಅರ್ಥ. ಇದು ಇಡೀ ಜಗತ್ತಿಗೆ ಗೊತ್ತು. ಹಾಗಾಗಿ ಭಾರತ ಯಾವಾಗ್ಲೂ ಹೇಳ್ತಾ ಇರುತ್ತೆ, ಯುದ್ಧವನ್ನ ಮಾಡಿ ಪ್ರಯೋಜನ ಇಲ್ಲ, ಮಾತುಕತೆಯ ಮೂಲಕ ಎಲ್ಲವನ್ನ ಪರಿಹರಿಸ್ಕೊಳ್ಳಿ, ಯುದ್ಧ ಮಾಡಿದ್ರೆ ಏನೂ ನಡೆಯಲ್ಲ ಅಂತ ಹೇಳಿ ಭಾರತ ಆಗಾಗ ಹೇಳ್ತಾನೆ ಇರುತ್ತೆ. ಈ ಹಿಂದೆ ರಷ್ಯಾ ಹಾಗೆ ಯುಕ್ರೇನ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಹೇಳಿದ್ದು ಇದೇ ಮಾತನ್ನ. ಆದ್ರೂ ಕೂಡ ಜಗತ್ತಿನ ಹಲವು ಭಾಗಗಳಲ್ಲಿ ಯುದ್ಧಗಳು ಜಾಸ್ತಿ ಆಗ್ತಾ ಇದೆ, ಆದ್ರೆ ಅದು ತಣ್ಣಗಾಗುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷಕ್ಕೆ ವರ್ಷಗಳು ಉರುಳಿದ್ರೂ ಕೂಡ ಒಂದು ಸರಿಯಾದ ಅಂತ್ಯ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ, ಯಾರು ಸರಿ ಯಾರು ತಪ್ಪು, ಯಾವಾಗ ಯುದ್ಧ ನಿಲ್ಲುತ್ತೆ ಅನ್ನೋದಕ್ಕೆ ಆನ್ಸರೇ ಇಲ್ಲ. ಇನ್ನು ಒಬ್ರು ದಾಳಿ ನಡೆಸಿ ಸುಮ್ಮನಾಗ್ತಾ ಇದ್ದಂತೆ, ಆಗ್ಲೇ ಹೇಳ್ದಂತೆ ಮತ್ತೊಬ್ರು ರೆಡಿಯಾಗಿರ್ತಾರೆ. ನಾನು ಅವರು ನನಗೆ ಇಷ್ಟು ನಷ್ಟವನ್ನು ಉಂಟು ಮಾಡಿದ್ದಾರೆ ದಾಳಿ ಮಾಡಿ, ನಾನು ಇಷ್ಟು ಮಾಡಬೇಕು, ಯಾವ ರೀತಿಯಾಗಿ ದಾಳಿ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲೇ ಇರ್ತಾರೆ.
ಹಾಗಾಗಿ ಒಬ್ಬರು ಒಂದು ರಾಕೆಟನ್ನು ಅಥವಾ ಕ್ಷಿಪಣಿಯನ್ನ ಕಳಿಸಿದ್ರೆ ಯುಕ್ರೇನ್ ರೆಡಿಯಾಗಿರುತ್ತೆ. ಅದ್ಯಂತ ಅದಕ್ಕಿಂತ ದೊಡ್ಡ ವಿಧ್ವಂಸಕ ರಾಕೆಟ್ ಅನ್ನ ಇಸ್ತಿರ್ತಾರೆ. ಇದೀಗ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಡ್ರೋನ್ ಅಸ್ತ್ರಗಳನ್ನ ಬಳಸಿ ಮತ್ತೆ ರಷ್ಯಾ ಮಿಲಿಟರಿಯನ್ನ ಕೆಣಕಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ರಷ್ಯಾ ವಿರುದ್ಧ ಪ್ರತೀಕಾರಕ್ಕೆ ನಿಂತಂತೆ ಕಾಣ್ತಾ ಇದೆ. ಸ್ವಯಂ ರಕ್ಷಣೆಗಾಗಿ ಅಮೆರಿಕ ಸೇರಿದಂತೆ ನ್ಯಾಟೋ ರಾಷ್ಟ್ರಗಳಿಂದ ಸಿಕ್ಕಿದ್ದಂತಹ ಅತ್ಯಾಧುನಿಕ F-16 ಯುದ್ಧ ವಿಮಾನ ಇತ್ತೀಚೆಗಷ್ಟೇ ರಷ್ಯಾದ ಕ್ಷಿಪಣಿಗಳಿಗೆ ಸಿಕ್ಕಿ ಸುಟ್ಟು ಉರಿದು ಹೋಗಿದೆ. ಆ ದುರ್ಘಟನೆಯಲ್ಲಿ ಯುಕ್ರೇನ್ ತನ್ನ ಅತ್ಯುತ್ತಮ ಪೈಲಟ್ನನ್ನು ಸಹ ಕಳೆದುಕೊಂಡಿದೆ. ಈ ಘಟನೆಯ ಬಳಿಕ ಈಗ ಯುಕ್ರೇನ್ ರಷ್ಯಾದ ತೈಲ ಸಂಗ್ರಹಣಾಗಾರಗಳ ಮೇಲೂ ಕೂಡ ಹಾಗೂ ಇಂಧನ ಘಟಕಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ. ಅದಕ್ಕಾಗಿಯೇ ನೂರಾರು ಡ್ರೋನ್ಗಳನ್ನು ರೆಡಿ ಮಾಡಿ ರಷ್ಯಾದ ಕಡೆಗೆ ಕಳುಹಿಸಿತ್ತು. ಆಗಲೇ ಹೇಳಿದಂತೆ 158 ಡ್ರೋನ್ಗಳನ್ನು ಕಳುಹಿಸಿದೆ. ಮಾಸ್ಕೋ ಮತ್ತು ಟ್ವೆರ್ನ ಇಂಧನ ಘಟಕಗಳ ಮೇಲೆ ದಬದಬನೆ ಅಂತ ಒಂದೇ ಸಮನೆ ಬಾಂಬ್ ಮತ್ತು ರಾಕೆಟ್ಗಳನ್ನು ಎಸ್ತು ಸ್ಫೋಟಿಸುವಂತಹ ಯೋಜನೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೊಟ್ಟಿದೆ. ಆದರೆ ರಷ್ಯಾದ ರಕ್ಷಣಾ ವ್ಯವಸ್ಥೆ ಡ್ರೋನ್ಗಳನ್ನು ಕಂಡು ಸುಮ್ಮನಾಗಿಲ್ಲ. ರಾತ್ರೋರಾತ್ರಿ ಹಾರಿ ಬರ್ತಾ ಇದ್ದಂತಹ ಡ್ರೋನ್ಗಳ ಪೈಕಿ ಸುಮಾರು 158 ಡ್ರೋನ್ಗಳನ್ನು ಹೊಡೆದು ಪೀಸ್ ಪೀಸ್ ಮಾಡಿ ಹಾಕಿದೆ. ಈ ಘಟನೆಗಳಲ್ಲಿ ಯಾವುದೇ ಸಾವು ನೋವು ಆಗಿರೋದು ಕಂಡುಬಂದಿಲ್ಲ. ಇನ್ನು ರಷ್ಯಾದಿಂದ ಯುದ್ಧ ಮಾಡುವ ಸಾಮರ್ಥ್ಯವನ್ನೇ ಕಸಿಯುವಂತಹ ಪ್ಲಾನ್ ಮಾಡಿರುವಂತಹ ಯುಕ್ರೇನ್ ಆ ದೇಶದ ಒಳಗಿನ ಪ್ರದೇಶಗಳಿಗೆ ನುಗ್ಗಿ ದೊಡ್ಡ ದೊಡ್ಡ ದಾಳಿಗಳನ್ನು ನಡೆಸಲಿಕ್ಕೆ, ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಳ್ಳಿಕ್ಕೆ ದೊಡ್ಡಣ್ಣ ಅಮೆರಿಕ. ಯಾಕಂತ ಹೇಳಿದ್ರೆ ಯುಕ್ರೇನ್ಗೆ ದೊಡ್ಡ ಬೆಂಬಲವಾಗಿ ನಿಂತಿರೋದೇ ಅಮೆರಿಕ. ಹಾಗಾಗಿ ಅದು ಹೇಳದೆ ಯುಕ್ರೇನ್ಗೆ ಏನು ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಮೆರಿಕ ಏನಾದರೂ ಪರ್ಮಿಷನ್ ಕೊಟ್ಟರೆ ಆ ಪರ್ಮಿಷನ್ಗಾಗಿ ಈಗ ಯುಕ್ರೇನ್ ಕಾಯ್ತಾ ಇದೆ. ಏನಾದರೂ ಸಿಕ್ಕರೆ ದೊಡ್ಡ ಅಟ್ಯಾಕ್ ಆಗುತ್ತೆ. ಆದರೆ ಈ ಪರ್ಮಿಷನ್ಗಾಗಿ ಕಾಯುವಂತಹ ಹೊತ್ತಿನಲ್ಲೇ ಡ್ರೋನ್ ದಾಳಿಗಳನ್ನು ಕೂಡ ಮಾಡಿದೆ. ಇನ್ನು ಸ್ನೇಹಿತರೆ, ರಷ್ಯಾದ ಡಿಫೆನ್ಸ್ ಸಿಸ್ಟಮನ್ನು ಸೀಳ್ಕೊಂಡು ಕೆಲವು ಡ್ರೋನ್ಗಳು ಟ್ವೆರ್ ಮತ್ತು ಮಾಸ್ಕೋದಲ್ಲಿ ಹಾರಾಡಿದೆ. ರಷ್ಯಾದ ಕೇಂದ್ರ ಭಾಗದಲ್ಲಿ ಪ್ರಮುಖ ಇಂಧನ ಉತ್ಪಾದನಾ ಘಟಕವಾಗಿರುವಂತಹ ಟ್ವೆರ್ನ ಕೊನಕೋವಾ ಪವರ್ ಸ್ಟೇಷನ್ ಮೇಲೆ ದಾಳಿಯಾಗಿದೆ. ಅದರೊಂದಿಗೆ ಮಾಸ್ಕೋದ ದೂರದ ತೈಲ ಸಂಗ್ರಹ ಘಟಕಗಳ ಮೇಲಿಂದ ಕೂಡ ದಾಳಿ ಮಾಡಿ ಗುರಿಯತ್ತ ಡ್ರೋನ್ಗಳು ಅಪ್ಪಳಿಸಿವೆ. ರಷ್ಯಾದ ರಕ್ಷಣಾ ಸಚಿವಾಲಯದ ಪ್ರಕಾರ ಯುಕ್ರೇನ್ ರಾತ್ರಿಯ ವೇಳೆ ಹರಿಬಿಟ್ಟಿದ್ದ ಡ್ರೋನ್ಗಳಲ್ಲಿ ಮಾಸ್ಕೋ ಮೇಲೆ ಹಾರಾಡ್ತಾ ಇದ್ದ 9 ಡ್ರೋನ್ಗಳು ಸೇರಿದಂತೆ ಆಗಲೇ ಹೇಳಿದಂತೆ 158 ಡ್ರೋನ್ಗಳನ್ನು ಶಕ್ತಿಶಾಲಿ ರಷ್ಯಾ ಹೊಡೆದುರುಳಿಸಿದೆ. ಏನೋ ಮಾಸ್ಕೋ ಮೇಯರ್ ಸೆರ್ಗಿ ಸೋಬಿಯಾನಿನ್ ಪ್ರಕಾರ ಹಲವು ಡ್ರೋನ್ಗಳು ಮಾಸ್ಕೋದ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿ ಮಾಡಿವೆ. ಆ ದಾಳಿಯಿಂದಾಗಿ ತೈಲ ಘಟಕದಲ್ಲಿ ಬೆಂಕಿ ಹೊತ್ತಿದ್ದು ವಿಶೇಷ ತಜ್ಞರ ತಂಡ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಯನ್ನು ನಡೆಸಿದೆ. ಅಗ್ನಿಶಾಮಕ ತುರ್ತು ಘಟಕ ಸಿಬ್ಬಂದಿ ಹೆಚ್ಚುವರಿ ಸಿಬ್ಬಂದಿಯನ್ನು ಈ ಕಾರ್ಯಾಚರಣೆಗೆ ಬಳಸಿಕೊಂಡಿವೆ. ಇದೊಂದು ಸವಾಲಿನ ಕೆಲಸವಾಗಿರುವುದಾಗಿ ವರದಿಯಾಗಿದೆ. ಇನ್ನು ದಾಳಿಗೊಳಗಾಗಿರುವ ಗ್ಯಾಸ್ ಪ್ರೋಮ್ ನೆಫ್ಟ್ ಘಟಕ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದೆ. ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇನ್ನು ಟ್ವೆರ್ನ ಇಂಧನ ಘಟಕ ಕೊನಕೋವಾದ ಮೇಲೂ ಕೂಡ ದಾಳಿಯಾಗಿದ್ರು ವಿದ್ಯುತ್ ಹಾಗೂ ಗ್ಯಾಸ್ ಪೈಪ್ಲೈನ್ಗಳಿಗೆ ಯಾವುದೇ ಅಡಚಣೆ ಎದುರಾಗಿಲ್ಲ. ಯುಕ್ರೇನ್ ಮಾಸ್ಕೋದ ಕಾಶಿರಾ ಪವರ್ ಪ್ಲಾಂಟ್ ಮೇಲೂ ದಾಳಿಗೆ ಯೋಚಿಸಿತು. 3 ಡ್ರೋನ್ಗಳು ಅಲ್ಲಿಯೂ ಕೂಡ ದಾಳಿ ಮಾಡಿದ್ವು. ಆದರೆ ದಾಳಿಯಲ್ಲಿ ಬೆಂಕಿ ಅನಾಹುತ ಅಥವಾ ಯಾವುದೇ ಘಟಕಕ್ಕೆ ಯಾವುದೇ ಹಾನಿ ಸಂಭವಿಸಿಲ್ಲ. ಅಡಚಣೆ ಇಲ್ಲದೆ ವಿದ್ಯುತ್ ಸರಬರಾಜು ಮುಂದುವರೆದಿದೆ. ಇನ್ನು ಕರ್ಸ್ ಗಡಿ ಭಾಗದಲ್ಲಿ 46 ಡ್ರೋನ್ಗಳು, ಬ್ರ್ಯಾನ್ಸ್ಕ್ನಲ್ಲಿ 34, ವೊರೊನೇಜ್ನಲ್ಲಿ 28 ಹಾಗೂ ಕುಲುಗಾ, ಲಿಪೆಟ್ಸ್ಕ್, ರೈಜಾನ್ ಹಲವು ಭಾಗಗಳಲ್ಲಿ ಡ್ರೋನ್ಗಳನ್ನು ದಾಳಿಯಲ್ಲೇ ಹೊಡೆದುರುಳಿಸಲಾಗಿದೆ. ಹೀಗಂತ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇನ್ನು ಮಾಸ್ಕೋದಲ್ಲಿ ರಸ್ತೆ ಘಟಕಗಳು, ಇಂಧನ ಕೇಂದ್ರಗಳು ಸೇರಿದಂತೆ ಎಲ್ಲದರ ಮೇಲೂ ಕೂಡ ಯುಕ್ರೇನ್ ಕಣ್ಣಿಟ್ಟಿದೆ. ಆ ಜಾಗಗಳಲ್ಲಿ ತೀವ್ರ ದಾಳಿಗೆ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಶಸ್ತ್ರಾಸ್ತ್ರಗಳ ಬಳಕೆ ಯುಕ್ರೇನ್ಗೆ ಅನಿವಾರ್ಯವಾಗಿದೆ. ಸ್ನೇಹಿತರೆ, ನೋಡಿಯಂತೆ ಯುಕ್ರೇನ್ ರಷ್ಯಾ ತಮ್ಮ ಒಂದು ಬುದ್ಧಿಯನ್ನು ಬಿಡ್ತಾ ಇಲ್ಲ. ಅವ್ರು ದಾಳಿ ಮಾಡ್ತಾರಂತೆ, ಇವರು ದಾಳಿ ಮಾಡ್ತಾರಂತೆ, ಅವರು ಮಾಡ್ತಾನೆ ಇದ್ದಾರೆ. ಇದರ ಮಧ್ಯದಲ್ಲಿ ನರೇಂದ್ರ ಮೋದಿ ಅವ್ರು ಹೋಗಿ ಏನು ಬದಲಾವಣೆ ಆಯಿತು? ಏನೂ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಅಲ್ಲಿ ಹೋಗಿ ನರೇಂದ್ರ ಮೋದಿಯವರು ಶಾಂತಿ ಮಂತ್ರವನ್ನು ಜಪಿಸಿ ಬಂದರು, ಶಾಂತಿಯನ್ನು ಕಾಪಾಡಿಕೊಳ್ಳಿ, ಯುದ್ಧ ಬೇಡ ಅಂತ ಹೇಳಿದ್ರು. ಆದರೆ ನರೇಂದ್ರ ಮೋದಿಯವರ ಮಾತಿಗೆ ಯಾವುದೇ ಬೆಲೆ ಸಿಕ್ಕಂತೆ ಕಾಣ್ತಾ ಇಲ್ಲ. ಯಾಕಂದರೆ ನರೇಂದ್ರ ಮೋದಿಯವರು ಅಲ್ಲಿಗೆ ಹೋಗಿ ಬಂದಮೇಲೆ ಈ ದಾಳಿ ಇನ್ನಷ್ಟು ಭೀಕರವಾಗ್ತಾ ಇದೆ. ಒಟ್ಟಲ್ಲಿ ನರೇಂದ್ರ ಮೋದಿಯವರು ಹೋಗಿದ್ದೆ ವೇಸ್ಟ್ ಆಯಿತು. ಭಾರತಕ್ಕೆ ಬೇಕಾಗಿದ್ದಂತಹ ಕೆಲವೊಂದು ಒಪ್ಪಂದಗಳು ನಡೀತೆ ಬಿಟ್ಟರೆ ವಿನಃ ಅಂತಾರಾಷ್ಟ್ರೀಯ ಮಟ್ಟವಾಗಿ ಅಥವಾ ಜಗತ್ತಿನ ಅನೇಕ ದೇಶಗಳು ಕಾಯ್ತಾ ಇದ್ದದ್ದು ಅಂದರೆ ನರೇಂದ್ರ ಮೋದಿ ಯುದ್ಧವನ್ನು ನಿಲ್ಲಿಸ್ತಾರೆ ಅಂತ ಹೇಳಿ. ಆದರೆ ಅದು ಸಾಧ್ಯವಾಗೋದಿಲ್ಲ ಅಂತ ಅನಿಸ್ತಾ ಇದೆ ಈ ಪರಿಸ್ಥಿತಿಯನ್ನು ನೋಡಿದ್ರೆ. ನಿಮ್ಮ ಅಭಿಪ್ರಾಯ ಏನು? ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನು ಹೀಗೇ ಮುಂದುವರಿಸ್ತಾ ಇದ್ದರೆ ಏನು ಲಾಭ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ. ಧನ್ಯವಾದ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.